ನಮಸ್ಕಾರ. ಜಿಟಿವಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ವೆಂಕಟೇಶ್. ಮಾಗಡಿ ತಾಲೂಕಿನ ಇತಿಹಾಸ ಪ್ರಸಿದ್ಧ ಹಾಗೂ ಪ್ರವಾಸಿಗರ ತಾಣವಾದ ಸಾವನದುರ್ಗದ ಬೆಟ್ಟದ ಮೇಲೆ ನಾಯಕನಪಾಳ್ಯದ ಪಾಳ್ಯಗಾರರಾದ ಸಂಪಾಜಿರಾಯ ಸಾವಂತರಾಯ ಸಹೋದರರು ಮಣ್ಣಿನ ಕೋಟೆಯನ್ನು ನಿರ್ಮಿಸಿದ್ದರು. ಕೆಂಪೇಗೌಡರ ವಂಶಜರು ಈ ಮಣ್ಣಿನ ಕೋಟೆಯ ಹೊರಮೈಗೆ ಕಲ್ಲುಗಳನ್ನು ಕಟ್ಟಿಸಿದರು. ಈ ಕೋಟೆಯ ಪ್ರವೇಶ ದ್ವಾರದ ಒಂದು ಭಾಗ ಜೋರಾಗಿ ಬಂದ ಮಳೆಗೆ ಕುಸಿದು ಬಿದ್ದಿದೆ. ಕಲ್ಲುಗಳೆಲ್ಲವೂ ಕೂಡ ಬಂಡೆಯ ತಡೆಗೆ ಸಿಕ್ಕಿ ನಿಂತಿವೆ. ಇಲ್ಲವಾದರೆ ಕಲ್ಲುಗಳೆಲ್ಲವೂ ಬೆಟ್ಟದ ಕೆಳಭಾಗಕ್ಕೆ ಬಂದು ತಲುಪುತ್ತಿದ್ದವು. ಇನ್ನು ಹೆಚ್ಚಾಗಿ ಮಳೆಗಾಳಿ ಬಂದರೆ ಕುಸಿದಿರುವ ಗೋಡೆಯ ಇನ್ನೊಂದು ಭಾಗವು ಕೂಡ ಬೀಳುವ ಸಂಭವ ಜಾಸ್ತಿ ಇದ್ದು ಬೆಟ್ಟ ಹತ್ತುವ ಪ್ರವಾಸಿಗರಿಗೆ ಅಪಾಯವನ್ನ ತಂದೊಡ್ಡಬಹುದು. ಕೂಡಲೇ ತಾಲೂಕು ಆಡಳಿತ ಬೆಟ್ಟ ಹತ್ತುವ ಪ್ರವಾಸಿಗರಿಗೆ ಎಚ್ಚರಿಕೆಯನ್ನ ನೀಡಬೇಕು. ಜಿಲ್ಲಾಡಳಿತ ಕುಸಿದಿರುವ ಕೋಟೆಯ ಗೋಡೆಯನ್ನು ಸರಿಪಡಿಸುವ ಪ್ರಯತ್ನವನ್ನ ಮಾಡಬೇಕು. ಮಾಡದಿದ್ದರೆ ಬೆಟ್ಟ ಹತ್ತುವ ಪ್ರವಾಸಿಗರಿಗೆ ಯಾವಾಗ ಅಪಾಯ ಕಾದಿದೆಯೋ ಗೊತ್ತಿಲ್ಲ. ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ. ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿಟಿವಿ ನ್ಯೂಸ್ ಕನ್ನಡವನ್ನು. ವಂದನೆಗಳು.